ಮತ್ತು ಯಾರು ಹೆಚ್ಚು ಹೆಚ್ಚು ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾರೋ, ಅದರಿಂದ ಸಾಹಿತ್ಯ ಸಮ್ಮೇಳನ ನನ್ನದೊಂದು ಆಶಯ ಅದು. ಪರಮಾನಂದವಾಡಿಯೊಳಗೆ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದರೆ ಇಲ್ಲಿಯವರೆಗೂ ಇಂಥ ಸಮ್ಮೇಳನ ಆಗಿರಬಾರ್ದು, ಹಾಗೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದರೆ ಪರಮಾನಂದವಾಡಿಯೊಳಗೆ ಯಾರೂ ಬಡವರು ಅಂತ ಇಲ್ಲ. ಮೊದಲನೇದ್ದು, ಕನ್ನಡದ ಅಭಿಮಾನಕ್ಕೆ ಕೊರತೆ ಇಲ್ಲ, ಎಲ್ಲರೂ ಕನ್ನಡ ಅಭಿಮಾನಿಗಳೇ ಇರುವುದರಿಂದ ಎಷ್ಟೇ ಖರ್ಚು ಬರಲಿ, ಮತ್ತು ಬೇರೆ ಬೇರೆ ಊರಿನಿಂದ ಬಂದಂಥವರಿಗೆ ಸುವ್ಯವಸ್ಥಿತವಾಗಿ ಆಹಾರದ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಭೋಜನದ ವ್ಯವಸ್ಥೆ, ಅದು ಪಂಚ ಪಕ್ವಾನದ ಭೋಜನೆ, ಆ ವ್ಯವಸ್ಥೆಯನ್ನು ಈಗ ಇದು ಮೊದಲನೇ ಮೀಟಿಂಗ್ ಅದ. ಎರಡನೇ ಮೀಟಿಂಗ್ದೊಳಗೆ ಯಾವ ರೀತಿಯಾಗಿ ಆ ಪ್ರಸಾದದ ವ್ಯವಸ್ಥೆಯನ್ನು ನಾವು ಮಾಡಬಹುದು ಅನ್ನೋದರ ಬಗ್ಗೆ ನಾನು ಹೆಚ್ಚಿನದಾಗಿ ಚಿಂತನವನ್ನು ಮಾಡ್ತೇನೆ, ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎರಡನೇ ಮೀಟಿಂಗ್ದಲ್ಲಿ ಬಹುಶಃ ಇದು ಎರಡು ಮೂರು ಮೀಟಿಂಗು, ಎಂಟು ದಿನಕ್ಕೊಮ್ಮೆ ನಾವು ಸೇರ್ತಾನೆ ಇರೋಣ. ಅದರ ಬೆಳವಣಿಗೆಗಳನ್ನು ಒಂದು ಕಡೆಗೆ ನೋಟ್ ಮಾಡಿಕೊಂಡು ಪರಿಪೂರ್ಣ ಆಗಬೇಕು, ಪರಿಪಕ್ವವಾಗಬೇಕು. ಒಂದು ಹಣ್ಣು ಪರಿಪಕ್ವವಾದಾಗಲೇ, ಪರಿಪೂರ್ಣವಾಗಿ ಮಾಗಿದಾಗಲೇ ಅತಿ ಹೆಚ್ಚು ರುಚಿ ಬರುತ್ತದೆ. ಹೇಗೋ ಹಾಗೇ ವಾರಕ್ಕೊಂದು ಸಾರಿ ಇಲ್ಲೇ ಬಂದು ನಾವು